ಬೈಕ್ ರೈಡಿಂಗ್ ದಿಸ್ ಈಸ್ ಅವರ್ ಫಾರ್ಮರ್ ನಮ್ಮ ರೈತ ನೋಡಿ ಸರ್ ತಮ್ಮ ಪೂರ್ಣ ಹೆಸರು ಶಿವನಗೌಡ ಮಲ್ಲನಗೌಡ ಪಾಟೀಲ್ ಶಿವನಗೌಡ ಮಲ್ಲನಗೌಡ ಪಾಟೀಲ್ ಪಾಟೀಲ್ ಅಂದ್ರೆ ಪಾಟೀಲ್ ಪುಟ್ಟಪ್ಪ ಅಂತ ನಿಮಗೆ ಒಂದೇ ತಾಯಿ ಮಕ್ಕಳ ಚಿಕ್ಕಪ್ಪನ ಮಕ್ಕಳ ಅಯ್ಯೋ ಪಾಟೀಲ್ ಪುಟ್ಟಪ್ಪ ನಮ್ಮ ಯಾರ ಏನಾಗಿದ್ರಿ ಅವರು ಅವರು ಪಾರ್ಲಿಮೆಂಟ್ ಮೆಂಬರ್ ನೋಡಿ 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 ಎರಡು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿರೋರು ಇವರ ಅಣ್ಣ ಇವರು 87 ವರ್ಷ ಆದ್ರೂ ಆರೋಗ್ಯವಂತವಾಗಿ ಕಟ್ಟುಮಸ್ತಾಗಿ ಬೈಕ್ ಓಡಿಸ್ಕೊಂಡು ಎಂತ ನಾನು ನೀರು ಹಾಸೋದು ಏನಾರ ಒಟ್ಟು ಕೆಲಸದ ಕೆಲಸ ಮಾಡೋದು ಮುಖ ಸಮುದ್ರಕ್ಕೆ ಓದಿರುವಂತಹ ಅವರ ಹತ್ರ ನಿಮ್ಮ ಕೆಲವು ಪಾಯಿಂಟ್ಸ್ ಹೇಳ್ತಾನೆ ನೋಡಿ ಈ ನೆರಿಗೆಗಳು ಈತ ಜೀವನದ ಸಾಧನೆಗಳನ್ನು ತೋರಿಸುತ್ತೆ ಮತ್ತೆ ಈ ಮೂಗು ಬೆಂಡ್ ಆಗುತ್ತೆ ಹೌದು ಈ ಮೂಗು ವಯಸ್ಸಾದಷ್ಟು ಬೆಂಡ್ ಆಗುತ್ತೆ ಈ ಬೆಂಡ ಆದಷ್ಟು ಅವರ ಸಾಧನೆ ಹೆಚ್ಚಾಗಿರೋ ತೋರಿಸುತ್ತೆ ಇದೆಲ್ಲ ಈ ಕಿವಿ ದೊಡ್ಡದಾಗುತ್ತೆ ಬೆಳೆದಷ್ಟು ಕಿವಿ ದೊಡ್ಡದಾದಷ್ಟು ಜ್ಞಾನದ ಸಂಕೇತ ಮತ್ತೆ ಇದು ಸುಳ್ಳು ಹೇಳೋದಿಲ್ಲ ಇವರು ಸತ್ಯ ನುಡಿಯುವಂತ ಗುಣ ಬಂದ್ಬಿಡುತ್ತೆ ಸತ್ಯಕ್ಕೆ ಹೋರಾಟ ನೋಡಿ ಮತ್ತೆ ಸಾಲ ಇದೆಯಾ ನಿಮ್ಗೆ ನೋಡಿ ಸಾಲ ಕೇಳ್ರಿ ನಾನು ಇನ್ನು ಸಾಲಿ ಓದ್ತಿದ್ದೆ ನನಗೆ ಒಬ್ರು ಬೆಳ್ಕೊಂಡು ಬರ ಪರಿಚಯಸ್ತರು ಶಿವನಗೌಡ ಮಕ್ಕಳ ಹರೇಕ್ ಬಂದಿಂದ ಅವ್ರ ಕೂಟಾಯ ನೀನು ಗೆಳಕ್ಯಾರಂಗೆ ಇರಬೇಕು ನೋಡು ಅಂತ ಆತ್ರಿ ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ಅವ್ರನ್ನ ಋಣ ಇಟ್ಕೊಂಡು ನಾನು ನಮ್ಮ ಮನೆತನ ಗೌರವ ಕಾಪಾಡ್ಕೊಂಡು ನಾನೇ ಯಜಮಾನ ಆಗಿ ನನಗಿಂತ ಇರೋನು ಒಬ್ಬನಿದ್ದ ಅವನಿಗೆ ಒಂದು ಕೈ ಇಲ್ಲದಿಲ್ಲ ಊಟಕ್ಕೆ ಇದ್ದಿಲ್ಲ ಅವನಿಗೆ ಇದೇ ಥರ ಮಾಡಕ್ಕೊಟ್ಟು ನಾನು ಕೂಲಿ ಗಾಲಿ ಮಾಡ್ಕೊಂತ ನಾನು ಈ ಮಟ್ಟಕ್ಕೆ ಬೆಳೆ ಬಂದೆ ಅವರು ಹೇಳಿ ಮಾತಿನಂತೆ ನಾನು ಎಲ್ಲ ಮನೆತನ ಜವಾಬ್ದಾರಿ ಎಲ್ಲರೂ ವ್ಯವಹಾರ ಮಾಡಿದರು ನಾನು ರೊಕ್ಕದ ವ್ಯವಹಾರ ನಾನು ಮಾಡಲಿಲ್ಲ ಬಿಟ್ಟು ಕೊಟ್ಟಿಲ್ಲ ಆವಾಗಿನಿಂದ ಬಿಟ್ಟು ಕೊಟ್ಟರು ಆ ನಂತರ ನಮ್ಮ ಮಕ್ಕಳಿಗೆ ನಾನು ಬಿಟ್ಟು ಕೊಟ್ಟು ಈ ರೀತಿಯದು ಮತ್ತು ಜನರ ಸೇವೆಗೆ ನಾನು ರೊಕ್ಕ ಖರ್ಚು ಮಾಡಿ ಮಾಡಿದ್ದೇನೆ ತಾಲೂಕು ಬೋರ್ಡ್ ಮೆಂಬರ್ ಆಗಿ ಬಡವರಿಗೆ ಮನೆಗಳನ್ನು ಹಾಯಿಸ್ಕೊಟ್ಟೇನೆ ನೀರು ಆ ಬೋರ್ನಾಗ ನೀರು ಹಾಯಿಸ್ಕೊಟ್ಟೇನೆ ನಾನು ಮಾಡಿರುವಂಥ ಕೆಲಸ ಅಭಿವೃದ್ಧಿ ಕೆಲಸ ಈ ಹಳ್ಳಿಯೊಳಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ ನಾನು ಒಳ್ಳೆಯದಕ್ಕೆ ನಮ್ಮ ಹಿರಿಯರು ನಮ್ಮ ದೊಡ್ಡಪ್ಪ ನಿಂಗನಗೌಡ ಪೊಲೀಸ್ ಪಾಟೀಲ್ಗೆ ಮಾಡಿದ್ದ ಅವನು ಬ್ರಿಟಿಷರಿಗೆ ಶಿಕ್ಷೆ ಕೊಟ್ಟದ್ದ ಅದು ಹೆಂಗೆ ಅಂತ ನೀವು ಕೇಳ್ಬೋದು ಯಾವುದೋ ಒಂದು ಹಬ್ಬದಾಗ ಒಂದು ನಂಬರ್ ಇತ್ತಂತ ಆ ನಂಬರ್ನಂತೆ ಅವನಿಗೆ ಶಿಕ್ಷೆ ಕೊಟ್ಟು ಬಿಟ್ಟಾನೆ ಒಬ್ಬ ಪಾದ ಕರ್ಕೊಂಡು ಹೋಗಿ ಪಾಣೆ ಕೂಡಿ ಒಂದು ದಿವಸ ನೀನು ಶಿಕ್ಷೆ ಅಂತ ಕೊಟ್ಟಾರೆ ಅವರು ಬ್ರಿಟಿಷರೇ ಅವರೇ ಅಂಗಡಿ ಇಟ್ಕೊಂಡು ಅವರೇ ಎಲ್ಲ ಕಡೆ ಬ್ರ್ಯಾಂಡೇ ಅವನವನು ಮಾರ್ತಿದ್ರು ಅದು ಆ ಹಬ್ಬದಾಗ ಮಾರಕ ಇದು ಇದ್ದಿಲ್ಲ ಅಂತ ಕಾನೂನು ಅದರಂತೆ ಅವರು ಅವ್ನು ಕರ್ಕೊಂಡು ಬಂದು ಉಪಾಧಿಯಲ್ಲಿ ಪಾಣೆ ಕೂಡಿ ನಿನಗೆ ಒಂದು ದಿವಸ ಶಿಕ್ಷೆ ಅಂತಂದು ಕೊಟ್ಟಿದ್ದಾರೆ ಅದರಂತೆ ಅವ್ರದ್ದು ನಮ್ಮ ಪಾಟೀಲ್ ಪುಟ್ಟಪ್ಪರದು ಇಷ್ಟು ತಿಳ್ಕೊಂಡು ಅವ್ರದ್ದು ರಾಜಕೀಯ ಅವ್ರ ದೇಹ ಧೋರಣೆ ಅವ್ರ ತತ್ವ ತಿಳ್ಕೊಂಡು ಅವರು ಇವತ್ತು ಈ ಸ್ವಾರ್ಥಕ್ಕಾಗಿ ಒಂದು ಆಸ್ತಿ ಮಾಡಿಲ್ಲ ಆ ವಿಚಾರ ಮಾಡಿ ನಾನು ಅವರ ನಡೆ ನುಡಿಯಂತೆ ಈ ಮಟ್ಟಕ್ಕೆ ನಾನು ಹೋರಾಟ ಮಾಡಿ ಬಂದಿದ್ದೇನೆ ತುಂಬ ಸಂತೋಷ ನೀವು ನಿಂತ್ಕೊಂಡು ನಡೆಯಬಲ್ಲೀರಾ ಓಡಾಡ್ತೇನೆ ಅಂದ್ರೆ ಮಣಕಾಲು ನೋವು ಹಂಗ ಓಡಾಡ್ತೇನೆ ಓಕೆ ಮತ್ತೆ ನಿಮಗೆ ಈ ಎಲೆ ನಾನು ತಗೋಬೋದಾ ಎಲೆ ಇದು ನೋಡಿ ಧಾರಾಳ ಬುದ್ಧಿ ನಾನು ಈಗ ನಾವು ನಾನು ಸಣ್ಣ ಹುಡುಗಿದ್ದು ತೋಟ ಮಾಡ್ದೇನೆ ಅವಾಗಿನಿದ್ದಾನೆ ನಾನು ಕೇಳಿ ಹರ್ಕೊಂಬಂದು ನಮ್ಮ ಮನೆಗೆ ಇಟ್ಕೊಂಡು ಬಂದು ಬಂದರೆ ಎಲ್ಲರೂ ಕೇಳಿದಾರೆ ಎಲ್ಲರಿಗೂ ಅಲ್ಲಿ ಕೊಟ್ಟರು ಯಾಕೆ ಕೇಳಿದ ಹೋರಾತ್ರ ಅಂದರೆ ಕೇಳಿದವರಿಗೆ ಇಲ್ಲ ಅನ್ನದಿರುವುದು ರೈತನ ಲಕ್ಷಣ ಮತ್ತೆ ಸಾಲ ಮಾಡದೆ ಇರುವುದು ರೈತನ ಲಕ್ಷಣ ಈ ವ್ಯಕ್ತಿಯಲ್ಲಿ ಈ ಲಕ್ಷಣಗಳು ಇರೋದ್ರಿಂದನೇ ದಷ್ಟ ಪುಷ್ಟವಾಗಿ 87 ಆದರೂ ಈತ ಬೈಕ್ ಓಡಿಸ್ಕೊಂಡು ಆರಾಮಾಗಿ ಹುಡುಗನ ತರ ಖುಷಿಯಾಗಿರೋದು ವಂಶ ಸಾಮಾನ್ಯ ಕೇಳಿ ದೇವ್ರ ದಯೆ ದೇವರ ಕೃಪೆ ಇದ್ರೆ ನಾನು ಒಂದು 100 ವರ್ಷ ಬಾಳಿದ್ರೆ ನಮ್ಮ ಯಜಮಾನಿನಲ್ಲಿ ಆಕೆಗೆ 78 ಈಗ ಆಕೆ ನನ್ನ ಸರಿದೂಗಿ ಬಂದರೆ ನಾನು 100 ವರ್ಷದ ಲಗ್ನ ಮಾಡಿ ಊರ ಒಳಗೆ ನಮ್ಮ ಅಣ್ಣನ ಕಳಿಸಿ
ಉತ್ಸವ ಮಾಡಬೇಕು ಅಣ್ಣ. ಯಾವ ಅಣ್ಣ ಅವ್ರನ್ನ ಕರೆಸಿ? ಪಾಟೀಲ್ ಪುಟ್ಟಪ್ಪರನ್ನ. ಎಲ್ಲಿದ್ದಾರೆ? ಹುಬ್ಬಳ್ಳಿಗದಾರೆ. ಇವಾಗ್ಲೂ ಇದಾರೆ? ಎಷ್ಟು ವಯಸ್ಸು? 101 ಈಗ. ಅವ್ರೇ ನೋಡಿ ಇದ ಏನು ವಂಶ ನಿಮ್ದು? ಅಲ್ಲ ದೇವ್ರ ದೇವರಿ. ಮತ್ತೆ ನಿಮ್ಗೆ ಮೋಸ ಅನ್ಯಾಯ ಮಾಡಿದ್ರು ಅದೇ ನಮ್ಮನ್ನು ಕಾಪಾಡ್ಕೊಂಡು ಬಂದರು. ನಿಮಗೆ ಕೋಪ ಬರದೆ ಯಾವಾಗ? ಯಾವಾಗ ಮೋಸ ಅನ್ಯಾಯ ಮಾಡಿ ನಮ್ಮ ಮೇಲೆ ಯಾರು ವೀರಾವೇಶ ಮಾಡ್ತಾರೆ ಅವರಿಗೆ ನಾವು ಶಕ್ತಿ ನಿಲ್ತೇವೆ. ಹೌದಾ? ಹೋಗ್ಲಿ ನಿಮ್ಗೆ ಇದು ಹೇಳ್ಬಿಡಿ. ಇಲ್ಲಿ ಕೇಳ್ರಿ, ಇಲ್ಲಿ ನಮ್ಮ ಊರಾಗ ಎಂದೂ ದೇವತೆ ಮಾಡಿಲ್ಲ. ನಾವು ಈ ತತ್ವ ಈ ರಕ್ತ ನನ್ನ ಬೆಳೆದು ಬಂದಿರೋಕೆ ನೀವು ಮಾಡಬೇಡ್ರಿ ಅಂತಂದ್ರೆ ನಾನು ಹುರನ್ ಕಟ್ಟಿಕೊಂಡು ಮಾಡ್ತೇನೆ. ಈ ಯಜಮಾನ ಕಟ್ಟಿಕೊಂಡು ಏ ಮಾಡ್ತೀವಿ ಮಾಡು ಅಂತಂದ್ರೆ ನಿಮ್ಗೆ ಕೈ ತೋರಿಸಿ. 3 ವರ್ಷ ಮಾಡಿದಾನೆ. ವಾ, ಇವ್ರು 100 ವರ್ಷ ಬದುಕ್ತಾರಪ್ಪೆ. ಫುಲ್ 100 ವರ್ಷ ಬದುಕ್ತೀಯ ನೀನಪ್ಪೆ? ಹಾ, 100 ವರ್ಷ ಅಲ್ಲ 110 ವರ್ಷ ಬದುಕ್ತೀಯಪ್ಪೆ. ಅಂದ್ರೆ ನನಗೆ ಅಭಿಲಾಷೆ ಇತ್ತು. ಯಾಕಂದ್ರೆ ಊರೊಳಗೆ ಒಳ್ಳೆ ಮಾಡಿ ಹೆಸರು ತಗೊಂಡ್ರೆ ಅದರಂತೆ ನಡೆಯಲಿ ಜನರು, ಆಮೇಲೆ ನನ್ನ ಗುಣಗಳನ್ನ ತಾವೇ ಹೊಗಳ್ತಾರ ಅಂತಂದ್ರೆ ನಾನು ಈ ಲೆಕ್ಕ ಹೇಳಿ ನಿಮ್ಮಿದ್ರಿಗೆ. ಹೌದಾ? ಕರೆಕ್ಟ್ ನಾ ಹೇಳಿದ್ದೆ. ಏ ಕರೆಕ್ಟ್, ಏ ರಾಜಂತರ ಬದುಕಿರ್ತೀನಿ. ಎಲ್ಲ ಕೊಟ್ಬಿಟ್ಟಿದ್ಯಾ? ಯಾರು ಕೊಡೋ ಬಂದಿರುತ್ತೆ, ಕೊಡೋ ಗುಣ ಇದೆಯಲ್ಲ. ಹೋಗ್ಲಿ, ಸಾಲ ಯಾಕೆ ಮಾಡ್ಲಿಲ್ಲ ನೀನು? ಸಾಲ ಮಾಡಿದಾನೆ ಅವಾಗ, ನಮ್ಮ ನನ್ನ ಮಕ್ಕಳು ಸಣ್ಣರಿದ್ದಾಗ ಸಾಲ ಮಾಡಿದ್ರು. ಇವಾಗ ಇಲ್ಲ ಅಲ್ಲ? ಈಗಿಲ್ಲ, ಬಿಟ್ಟು ಅವಾಗೆಲ್ಲ ಬಿಟ್ಕೊಟ್ಟೆ. ಒಳ್ಳೇದಲ್ಲ. ಅಣ್ಣ ತಮ್ಮ, ಓಕೆ, ಜನಗಳಿಗೆ ಒಂದು ಮೆಸೇಜ್ ಕೊಡಿ, ಸಾಲ ಮಾಡದೆ ಬದುಕಿ ಅಂತ ಹೇಳಿ. ಸಾಲ ಮಾಡಿದಾನೆ ಬದುಕಿದಾನೆ. ರೈತರಿಗೆ, ಬೇರೆಯವರಿಗೆ ಹೇಳಿ, ಜಮೀನು ಇಲ್ಲದೇ ಬದುಕಿದಾನೆ. ಉದ್ಯೋಗ ಶೀಲಂ ಪುರುಷ ಲಕ್ಷಣಂ, ಉದ್ಯೋಗ ಮಾಡ್ಕಂತ ಬಂದ. ಇನ್ನೊಂದು ಪ್ರಥಮ ರಾಷ್ಟ್ರಪತಿ, ರೈತರು ಆತ್ಮಹತ್ಯೆ ಯಾಕೆ ಮಾಡಿಕೊಳ್ಳುತ್ತಿದ್ದಾರೆ? ಅವರು ನ್ಯಾಯ ತನಕ ನಿಷ್ಠುರ ತನಕ ಹೋರಾಟ ಮಾಡಲಿಲ್ಲಂಗೆ ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನು ಮಾಡಿದಾರೆ ಅವರಿಗೆ ದೇವರು ಅವ್ರ ಪ್ರತಿಫಲ ಕೊಟ್ಟಿರೋಣ ಅಂತ ನನ್ನ ವಿಲಾಸ. ನಿಮಗೆ ಯಾವಾಗಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತ? ನನಗೆ ಎಂದೂ ಬಂದಲ್ಲ. ಅದಕ್ಕೆ ವಿರೋಧ ಮಾಡ್ಕೋಬಾರ್ದು. ಊಟ ಮಾಡೋಕ್ಕೆ ದೇವರು 10 ಬಟ್ಟು ಕೊಟ್ಟಾನು, ದುಡಿಲಿಕ್ಕೆ 10 ಬಟ್ಟಾನು. ಈಗ ನನಗೆ ಕೆಲವರು ಅಂದರು, ನೀನು ಎಲ್ಲ ಮಾಡಿದೀವಿ ಶಿವ ಕೂಡ ಆರಾಮಾಗಿ ರಾಣೆಬೆನ್ನೂರು ಕಾಂಪ್ಲೆಕ್ಸ್ ಕಟ್ಟಿಸಂದು ಬೇಕಾದಂಗೆ ಜೀವನ ಮಾಡ್ಬೋದು ಅಂದರು. ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆಂದ್ರೆ ಬಿ ಡಿ ಓರು ಕೂಡೇ ನನಗೆ ಆತ್ಮೀಯರು. ನಾನು ಇನ್ನೂ ತಾಲೂಕು ಬೋರ್ಡ್ ಮೆಂಬರ್ ಆಗೋದಕ್ಕಿಂತ ಮೊದಲೇ ನಾನು ಪಾಟೀಲ್ ಪುಟ್ಟಪ್ಪ ತಮ್ಮ ಅಂದ್ಬಿಟ್ಟೆ. ನನ್ನ ಗುಣಗಾನ ನೋಡಿ ಬೇಡ, ನೀವು ರೈತನಾಗಿ ಹಾವನ್ನು ಕೊಂದಿದ್ದೀರಾ? ಹಾವು ಕೊಂದದೇನು? ಯಾಕೆ? ಯಾಕೆಂದ್ರೆ ಅದು ನಮ್ಮ ಮೈ ಮೇಲೆ ಬರ್ತಾ ಅದಕ್ಕೆ ನಾವು ಕೊಂದಿವಿ. ಬಟ್ ಹಾವು ಕೊಂದ್ರೆ ಜಮೀನಲ್ಲಿ ಫಲ ಬರೋದಿಲ್ಲ. ಜಮೀನು ಹಾವಿನ ರೈತನ ಮಿತ್ರ ಅಲ್ವಾ? ನೀವು ಹೇಳ್ಬೋದು. ನಾವು ಅಕಸ್ಮಿತ ನಾವು ಕಾಲು ಇಟ್ಟೇವೆ ಅಂದ್ರೆ ನಮ್ಮ ಜೀವನ ಹೋಗ್ತಂದಾಗ ನಾವು ಹೆಂಗೆ? ಅದೊಂದು ತಪ್ಪು ನೀವು ತಿಳ್ಕೊಂಡಿರೋದು. ಹಾವನ್ನು ಮಾತ್ರ ಕೊಲ್ಲಬಾರ್ದು. ಕೊಲ್ಲಬಾರ್ದು ಕರೆ ರೀ, ನೀವು ಹೇಳೋದು ಕರೆ. ನಾವು ತೋಟದಾಗ ಹುಲ್ಲು ಉಪ್ಪಡಿ ಇರ್ತೈತ್ರಿ, ನಾವು ಅದು ಕಾಣಂಗೆ ಓಡಾಡ್ತೇವೆ. ಬಂದು ಕಡ್ದು ಬಿಟ್ರಿ, ಕಡಿಯೋದಿಲ್ಲ. ಅದು ಅದು ಹೆದರಿಕೆಯ ಪ್ರಾಣಿ, ಅದು ಹೆದರಿಕೆಯ ಪ್ರಾಣಿ. ಅದು ಆತ್ ಬಿಡಿ, ನೀವು ಹೇಳ್ತೀರಲ್ಲ ಇವತ್ತಿಂದ ಹಾವನ್ನ ಕೊಲ್ಲಬಾರದು ಅಂತ ಹೇಳಿ. ಅವತ್ತೇನಿದ್ದ ನಮ್ಗೆ ಹಾವು ದರ್ಶನ ಇಲ್ಲ, ಬಂದು ನಮ್ಮ ತಾವ ನಾವು ಹಾವಿನ ಸುದ್ದಿನೂ ಹೋಗಿಲ್ಲ. ತುಂಬಾ ಸಂತೋಷ ಆಯ್ತು ಗೆಳೆಯರೇ. ಮಹಾಮಹಿಮಾ ರೈತರೊಬ್ಬರ ಪರಿಚಯ ಆಯ್ತು. ಧನ್ಯವಾದ. ಅಹೋರಾತ್ರ ಒಂದು ನಿಮಿಷ ಆಫ್ ಮಾಡಿಬಿಡಿ, ಇವರು ಹಂಗೆ ಹೋಗೋದನ್ನ ತೆಗೋಣ. ರೈಟ್ 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 ಸ್ಟಾರ್ಟ್ ಮಾಡಿ. ನಮಸ್ಕಾರ ಸರ್.